ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅತ್ಯಾಚಾರದ ಆರೋಪದ ಕೇಸ್ನಲ್ಲಿ ವಕೀಲ ಹಾಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಬಂಧನ ಆಯಿತು ನಿನ್ನೆ. ಬೆಳಗ್ಗೆಯಿಂದ ಈಗ ಅವರನ್ನ ವಿಚಾರಣೆಯನ್ನು ನಡೆಸಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಚಿತ್ರದುರ್ಗದ ಹಿರಿಯೂರಿನಲ್ಲಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಇದೀಗ ಬೆಳಗ್ಗೆಯಿಂದ ವಿಚಾರಣೆ ನಡೆಸಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಏಪ್ರಿಲ್ 1ನೇ ತಾರೀಕು ದಾಖಲಾಗಿತ್ತು ಅವರ ಮೇಲೆ ಲೈಂಗಿಕ ಕಿರುಕುಳ ಪ್ರಕರಣ ಹಾಸನದಲ್ಲಿ. ನಿನ್ನೆ ಸಂತ್ರಸ್ತೆ ಮಹಿಳೆ ಹೇಳಿಕೆಯನ್ನು ಪಡೆದು ಅತ್ಯಾಚಾರ ಕೇಸ್ ದಾಖಲಿಸಿಕೊಳ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದೇವರಾಜೇಗೌಡರನ್ನ ಹಿರಿಯೂರಿನ ಬಳಿ ವಶಕ್ಕೆ ಪಡಿತಾರೆ. ವೈದ್ಯಕೀಯ ಪರೀಕ್ಷೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಜಡ್ಜ್ ಎದುರು ದೇವರಾಜೇಗೌಡ ಅವರನ್ನ ಹಾಜರುಪಡಿಸುವುದಕ್ಕೆ. ಇನ್ನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿರುತ್ತೆ ದೇವರಾಜೇಗೌಡರ ಮೇಲೆ. ಇದೀಗ ಅವರನ್ನ ನಿನ್ನೆ ರಾತ್ರಿ ಆಲ್ಮೋಸ್ಟ್ 9:30 ಸುಮಾರಿಗೆ ದೇವರಾಜೇಗೌಡರನ್ನ ಹಿರಿಯೂರಿನ ಬಳಿಯಲ್ಲಿ ಪೊಲೀಸರು ವಶಕ್ಕೆ ಪಡಿತಾರೆ. ಎಸ್ಐಟಿ ಟೀಮ್ಗೆ ಒಪ್ಪಿಸ್ತಾರೆ. ಅಲ್ಲಿಂದ ನೇರವಾಗಿ ಮತ್ತು ಬೆಳಗ್ಗೆಯಿಂದ ಅವರ ವಿಚಾರಣೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅರೆಸ್ಟ್ ಆಗಿದ್ದಾರೆ. ಈಗ ಇನ್ನು ಜಡ್ಜ್ ಎದುರು ದೇವರಾಜೇಗೌಡ ಅವರನ್ನ ಹಾಜರುಪಡಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇನ್ನು ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ನಮ್ಮ ಹಾಸನದ ಪ್ರತಿನಿಧಿ ಪ್ರತಾಪ್ ಹಿರಸಾವೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರತಾಪ್, ಒಂದು ಕಡೆ ಏಪ್ರಿಲ್ 1ನೇ ತಾರೀಕು ದಾಖಲಾಗಿದಂತಹ ಪ್ರಕರಣ ತಡವಾಗಿ ಆಕ್ಷನ್ ಆಗ್ತಾ ಇದೆ, ಬಹಳಷ್ಟು ಕುತೂಹಲ, ಒಂದು ರೀತಿ ಆಶ್ಚರ್ಯ, ಶಾಕಿಂಗ್ ಎಲ್ಲವೂ ಕೂಡ ಈ ಪ್ರಕರಣ ಗಮನಿಸ್ತಾ ಇದ್ರೆ ನಾವು. ಏನಾಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ಸ್ ನೀಡ್ತಾ ಹೋಗೋದಾದ್ರೆ? ಆ ಪ್ರತಿಭಾ ಏನಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರ ವಿಧ ಪ್ರಜ್ವಲ್ ಪೆಂಡ್ರೇವ್ ಕೇಸ್ನ ವಿಚಾರವಾಗಿ ಒಂದು ದೊಡ್ಡ ಆರೋಪವನ್ನು ದೇವರಾಜೇಗೌಡರು ಮಾಡಿದ್ರು. ಇದೀಗ ದೇವರಾಜೇಗೌಡರೇ ಲಾಕ್ ಆಗಿದ್ದಾರೆ, ಅದು ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧಪಟ್ಟಂತೆ. ಏಪ್ರಿಲ್ 1ನೇ ತಾರೀಕು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಓರ್ವ ಸಂತ್ರಸ್ತೆ ಮಹಿಳೆಯೊಬ್ಬರು ದೇವರಾಜೇಗೌಡರ ಮೇಲೆ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದಕ್ಕೆ ಇದೀಗ ಪೊಲೀಸರು ಒಂದು ದೇವರಾಜೇಗೌಡರನ್ನು ಬಂಧನ ಮಾಡಿರುವಂಥದ್ದು. ಜೊತೆಗೆ ನಿನ್ನೆ ರಾತ್ರಿ ಕೂಡ ಅದೇ ಮಹಿಳೆ ನನಗೆ ಅತ್ಯಾಚಾರ ಕೂಡ ಆಗಿದೆ ಅನ್ನೋದನ್ನು FIR ಅಪ್ಡೇಟ್ ಮಾಡಿಕೊಳ್ಳಲಾಗಿದೆ. ಆ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದುಕೊಂಡು ಬೆಳಗ್ಗಿಂದನೂ ಕೂಡ ವಿಚಾರಣೆ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ ಏನು ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಹಿರಿಯೂರು ಸಮೀಪ ಹಿರಿಯೂರು ಪೊಲೀಸರು ದೇವರಾಜೇಗೌಡರನ್ನ ಬಂಧನ ಮಾಡಿದ್ರು. ಇಲ್ಲಿಂದ ಹೊಳೆನರಸೀಪುರ ಪೊಲೀಸರು ಇಲ್ಲಿಂದ ಹಿರಿಯೂರಿಗೆ ಹೋಗಿ ಅಲ್ಲಿಂದ ಅವರನ್ನ ಕರೆತಂದು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಕೂಡ ಇಲ್ಲಿವರೆಗೆ ವಿಚಾರಣೆ ಮಾಡಿರುವಂಥದ್ದು. ಒಂದು ಕಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ASP, DYSP. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ಸ್ಪೆಕ್ಟರ್ ಸೇರಿದಂತೆ ಹಲವು ಪೊಲೀಸರ ತಂಡ ಬೆಳಗ್ಗಿಂದನೂ ಕೂಡ ವಿಚಾರಣೆ ಮಾಡಿದೆ. ಒಂದು ಕಡೆ ವಿಚಾರಣೆಯಲ್ಲೂ ಕೂಡ ದೇವರಾಜೇಗೌಡರು ನೇರ ಯಾವುದಕ್ಕೂ ಕೂಡ ಸರಿಯಾದಂಥ ಸ್ಪಂದನೆ ನೀಡಿಲ್ಲ ಅನ್ನೋದು ಕೂಡ ತಿಳಿದು ಬಂದಿರುವಂಥದ್ದು. ಸದ್ಯ ಪೊಲೀಸರೆಲ್ಲರೂ ಕೂಡ ಊಟಕ್ಕೆ ತೆರಳಿದ್ದಾರೆ. ಈ ಊಟದಿಂದ ಮುಗಿಸ್ಕೊ ಬಂದ ನಂತರ ದೇವರಾಜೇಗೌಡರನ್ನ ವೈದ್ಯಕೀಯ ಪರೀಕ್ಷೆಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಮನೆ ಬಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರು ಒಂದು ಡಿಸೈಡನ್ನು ಮಾಡಲಿಕ್ಕಿದ್ದಾರೆ, ಅಂದರೆ ಒಂದು ತೀರ್ಪನ್ನು ನೀಡಲಿಕ್ಕಿದ್ದಾರೆ. ದೇವರಾಜೇಗೌಡರನ್ನ ಪೊಲೀಸರ ವಶಕ್ಕೆ ಕೊಡ್ತಾರಾ ಅಥವಾ ನ್ಯಾಯಾಲಯಕ್ಕೆ ಜೈಲಿಗೆ ಕಳಿಸ್ತಾರ ಎಂಬುದು ಕೂಡ ಸದ್ಯದ ಇರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ಏನು ಪೆಂಡ್ರೇ ಪ್ರಕರಣದಲ್ಲಿ ದೊಡ್ಡ ಒಂದು ಬದಲಾವಣೆಯನ್ನು ತಂದಿದ್ದಂತಹ ದೇವರಾಜೇಗೌಡರಿಗ ಬಂಧನವಾಗಿರುವಂತದ್ದು ಸಾಕಷ್ಟು ಚರ್ಚೆ ಮತ್ತೆ ಕುತೂಹಲಕ್ಕೆ ಒಳ ಮಾಡಿಕೊಟ್ಟಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಪ್ರತಾಪ್ ಡಿಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.